ಇಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದ ಬಿ ಶ್ರೀರಾಮುಲು ಅವರ 49ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಮೈಸೂರಿನ 101 ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ಜೊತೆಗೆ ಮಾಸ್ಕ್ ವಿತರಣೆ ಮಾಡುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಭಾಕರ್ ಹುಣಸೂರ್ ಮತ್ತು ದ್ಯಾವಪ್ಪ ನಾಯಕ ಅವರು ಮಾತನಾಡಿ ಶ್ರೀರಾಮುಲು ಅವರಿಗೆ ಶುಭವನ್ನ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ದೇವರಾಜ್ ಟಿ ಕಾಟೂರ್, ಚನ್ನನಾಯಕ, ಮಾದೇಶ, ಶ್ರೀನಿವಾಸ್ ಕಡಕೋಳ ಹಾಗೂ ಹೆಚ್ಆರ್ ಪ್ರಕಾಶ್, ಚಂದನ್, ಯಡಕೊಳ ರಘು ಇನ್ನೂ ಹಲವರು ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಆರೋಗ್ಯ ಸಚಿವರಾದಂತಹ ಬಡವರ ಧ್ವನಿ ಶ್ರೀರಾಮುಲು ಅವರ 49ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರಿನಲ್ಲೇ 101 ಗಣಪತಿ ದೇವಸ್ಥಾನದಲ್ಲೇ ಸರಳವಾಗಿ COVID-19 ಇರೋ ಕಾರಣ ಸರಳವಾಗಿ ಈ ದಿನ ಸಾರ್ವಜನಿಕರ ಸಿಹಿ ವಿತರಣೆ ಮತ್ತು ಮಾಸ್ಕ್ ವಿತರಣೆಯನ್ನು ಮಾಡ್ತಾ ಅದೇ ರೀತಿ ಶ್ರೀರಾಮುಲು ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಈ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ಮುಖ್ಯಮಂತ್ರಿ ಪದವಿಯನ್ನು ಅಲಂಕರಿಸಿ ಅಂತ ಶ್ರೀ ಚಾಮುಂಡೇಶ್ವರಿ ಮತ್ತು ಕನಕದುರ್ಗದಲ್ಲಿ ಪ್ರಾರ್ಥನೆ ಮಾಡುತ್ತಾ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಿದ್ದು ಹಾರೈಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವರು ಹಾಗೂ ನಾಯಕ ಜನಾಂಗದ ಹಿರಿಯ ಧುರೀಣರು ಆದಂಥ ಬಿ ಶ್ರೀರಾಮುಲವರ 49ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಏನು ಬಿ ಶ್ರೀರಾಮುಲುವರು ಸಮಸ್ತ ಕರ್ನಾಟಕದ ಜನಪ್ರಿಯ ನಾಯಕರಾಗಿ ಹೊರಹೋಗ್ತಾ ಇದ್ದಾರೋ ಆ ಶಕ್ತಿ ಇನ್ನೂ ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಜನಬೆಂಬಲ ದೊರಕಲಿ, ಅವ್ರಿಗೆ ಆಯುಷ್ ಆರೋಗ್ಯ ಮತ್ತು ಶೀಘ್ರವಾಗಿ ಮುಖ್ಯಮಂತ್ರಿ ಆಗುವಂಥ ಅವಕಾಶಗಳು ದೊರಕಲಿ ಮತ್ತು ಅವ್ರಿಗೆ ಹೆಚ್ಚಿನ ಜನಸೇವೆಯನ್ನು ಮಾಡುವಂಥ ಅವಕಾಶಗಳು ಲಭಿಸಲಿ ಎನ್ನುವ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮೈಸೂರಿನ 101 ಗಣಪತಿ ದೇವಸ್ಥಾನದಲ್ಲಿ ಪುಷ್ಪಾರ್ಚನೆ ಮತ್ತು ಅಭಿಷೇಕ ಮತ್ತು ಪೂಜೆಯನ್ನು ಮಾಡಿಸಿ ಅವ್ರಿಗೆ ಮಾಸ್ಕ್ ವಿತರಣಾ ಕಾರ್ಯಕ್ರಮ ಮತ್ತು ಸಿಹಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಅವರಿಗೆ 101 ಗಣಪತಿ ದೇವಸ್ಥಾನ ಮತ್ತು ಚಾಮುಂಡೇಶ್ವರಿ ತಾಯಿ ಆಯುಷು ಆರೋಗ್ಯವನ್ನು ಕೊಟ್ಟು ಮತ್ತು ಮುಂದಿನ ದಿನಗಳಲ್ಲಿ ಉನ್ನತವಾದ ರಾಜಕೀಯ ಅಧಿಕಾರವನ್ನು ನೀಡಿ ಇನ್ನೂ ಈ ರಾಜ್ಯದ ಜನರ ಸೇವೆ ಮಾಡೋಕ್ಕೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಈ ದಿವಸ ನಾವು ಕೇಳ್ಕೊಂಡಿದ್ದೀವಿ.